ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಂ ಕಥಾನಕಗಳ ಕ್ರೈಂ ನ್ಯೂಸ್. ರಾಜ್ಯದೆಲ್ಲೆಡೆ ಚಿರಪರಿಚಿತ ಸ್ತ್ರೀ ರೋಗ ಹಾಗೂ ಲೈಂಗಿಕ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದು ಮಹಿಳೆಯರ ಸಮಸ್ಯೆ ಪರಿಹರಿಸುವ ನಟನೆ ಮಾಡಿ ಮಹಿಳೆಯರ ಗುಪ್ತಾಂಗದ ವಿಡಿಯೋ ಪಡೆದು ಮೋಸ ಮಾಡಿರುವ ಜಾಲ ಬೆಳಕಿಗೆ ಬಂದಿದೆ. ಸ್ತ್ರೀರೋಗ ಹಾಗೂ ಲೈಂಗಿಕ ಸಮಸ್ಯೆ ಕುರಿತು ಖಾಸಗಿ ವಾಹಿನಿಗಳಲ್ಲಿ ಸಲಹೆ ನೀಡುವ ಮೂಲಕ ಪದ್ಮಿನಿ ಪ್ರಸಾದ್ ರಾಜ್ಯದೆಲ್ಲೆಡೆ ಚಿರಪರಿಚಿತರಾಗಿದ್ದಾರೆ. ರಾಜಾಜಿನಗರದಲ್ಲಿ ರಮಾಮಣಿ ನರ್ಸಿಂಗ್ ಹೋಮ್ ಇಟ್ಟುಕೊಂಡಿದ್ದಾರೆ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೆಸರಲ್ಲಿ ಸೈಬರ್ ವಂಚಕರು ಫೇಸ್ಬುಕ್ನಲ್ಲಿ ನಕಲಿ ಖಾತೆ ತೆಗೆದಿದ್ದಾರೆ, ಅದಕ್ಕೆ ಅವರದ್ದೇ ಫೋಟೋ ಹಾಕಿದ್ದಾರೆ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೆಸರಿನಲ್ಲಿ ಮೊದಲು ಸ್ನೇಹಿತರಿಗೆ ಮನವಿ ಕಳಿದ್ದಾರೆ. ಅದನ್ನು ಸ್ವೀಕರಿಸಿದ ಯುವತಿಯರಿಗೆ ಹಾಗೂ ವಿವಾಹಿತ ಮಹಿಳೆಯರ ಸಮಸ್ಯೆಗೆ ಆನ್ಲೈನ್ನಲ್ಲಿಯೇ ಪರಿಹಾರ ಸೂಚಿಸುವ ಬಗ್ಗೆ ಸಂದೇಶ ವಿನಿಮಯ ಮಾಡಿಕೊಂಡಿದ್ದಾರೆ. ಹೀಗೆ ಫೇಸ್ಬುಕ್ನಲ್ಲಿ ಆಪ್ತ ಸಮಾಲೋಚನೆ ಮಾಡುವ ಸೋಗಿನಲ್ಲಿ ಮೆಸೆಂಜರ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಆಪ್ತ ಸಮಾಲೋಚನೆ ಸಂದೇಶಗಳ ವಿನಿಮಯದ ಬಳಿಕ ಗುಪ್ತಾಂಗದ ವಿಡಿಯೋ ಮಾಡಿ ಕಳಿಸುವಂತೆ ಹೇಳಿದ್ದಾರೆ. ವೈದ್ಯರು ಎಂದು ಭಾವಿಸಿ ಕೆಲವರು ಕಳಿಸಿದ್ದಾರೆ ಎನ್ನಲಾಗಿದೆ. ಕರೋನಾ ಹಿನ್ನೆಲೆಯಲ್ಲಿ ಕ್ಲಿನಿಕ್ಗೆ ಯಾರನ್ನೂ ಕರೆಸಿಕೊಳ್ಳುತ್ತಿಲ್ಲ. ಕೇವಲ ಆನ್ಲೈನ್ನಲ್ಲಿ, ಅದರಲ್ಲೂ ಫೇಸ್ಬುಕ್ನಲ್ಲಿ ಮಾತ್ರ ಆಪ್ತ ಸಮಾಲೋಚನೆ ಮಾಡುತ್ತಿರುವುದಾಗಿ ನಂಬಿಸಿ ಕಿರಾತಕರು ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಮಹಿಳೆಯರ ಜೊತೆ ಮಾತುಕತೆ ನಡೆಸಿ ಗುಪ್ತಾಂಗದ ಖಾಸಗಿ ವಿಡಿಯೋಗಳನ್ನು ಪಡೆದುಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ. ಈ ಕುರಿತು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರ ಪರಿಚಿತ ಗ್ರಾಹಕರು ಅವರ ಗಮನಕ್ಕೆ ತಂದಿದ್ದ ಬಳಿಕ ಈ ಜಾಲ ಬೆಳಕಿಗೆ ಬಂದಿದೆ. ಆನ್ಲೈನ್ನಲ್ಲಿ ಯಾವುದೇ ರೀತಿಯ ಆಪ್ತ ಸಮಾಲೋಚನೆ ಮಾಡುತ್ತಿಲ್ಲ ಎಂಬುದು ವೈದ್ಯರು ಖಚಿತಪಡಿಸಿದ್ದು, ಡಾಕ್ಟರ್ ಪದ್ಮಿನಿ ಪ್ರಸಾದ್ ಎಂದು ನಂಬಿ ಆನ್ಲೈನ್ನಲ್ಲಿ ಚಾಟಿಂಗ್ ಮಾಡಿ ವಿಡಿಯೋ ಕಳಿಸಿದವರು ಇದೀಗ ವಿಲವಿಲ ಒದ್ದಾಡುವಂತಾಗಿದೆ. ನಕಲಿ ಖಾತೆ ತೆರೆದು ಮಹಿಳೆಯರಿಗೆ ಮೋಸ ಮಾಡಿರುವ ಬಗ್ಗೆ ಸ್ಪಷ್ಟನೆ ನೀಡಿರುವ ಡಾಕ್ಟರ್ ಪದ್ಮಿನಿ ಪ್ರಸಾದ್, ನಾನು ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದ ಖಾತೆಯಿಂದ ಆಪ್ತ ಸಮಾಲೋಚನೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಯಾರೇ ಇದ್ದರೂ ನೇರವಾಗಿ ಕ್ಲಿನಿಕ್ನಲ್ಲಿ ಸಂಪರ್ಕಿಸಿ, ಯಾರೋ ದುಷ್ಕರ್ಮಿಗಳು ನನ್ನ ಕ್ಲಿನಿಕ್ ಹಾಗೂ ಆನ್ಲೈನ್ನಲ್ಲಿ ಲಭ್ಯವಿರುವ ಚಿತ್ರಗಳನ್ನು ಬಳಸಿಕೊಂಡು ನಕಲಿ ಖಾತೆ ತೆರೆದಿದ್ದಾರೆ. ಕೆಲವರಿಗೆ ಆಪ್ತ ಸಮಾಲೋಚನೆ ಹೆಸರಿನಲ್ಲಿ ಚಾಟಿಂಗ್ ಮಾಡಿ ಅವರ ಖಾಸಗಿ ಗುಪ್ತಾಂಗದ ವಿಡಿಯೋ ಕಳಿಸುವ ಪ್ರಯತ್ನ ನಡೆಸಿದ್ದಾರೆ. ನನ್ನ ಹೆಸರಿನಲ್ಲಿ ಆಗಿರುವ ಪ್ರಮಾದಕ್ಕೆ ಮೊದಲು ಕ್ಷಮೆ ಯಾಚಿಸುತ್ತೇನೆ. ನಾನು ಯಾವುದೇ ರೀತಿಯಲ್ಲೂ ಆ ರೀತಿ ಕೇಳುವುದಿಲ್ಲ. ಆ ಬಗ್ಗೆ ನನ್ನ ಗ್ರಾಹಕರಿಗೆ ಅರಿವು ಇದೆ. ಕೆಲವು ಮುಗ್ಧರು ಮೋಸ ಹೋಗಿರಬಹುದು. ಈ ಕುರಿತು ನಾನು ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ನನ್ನ ಹೆಸರಿನಲ್ಲಿ ನಕಲಿ ಖಾತೆ ತೆಗೆದು ಆನ್ಲೈನ್ ಆಪ್ತ ಸಮಾಲೋಚನೆ ಹೆಸರಿನಲ್ಲಿ ಮೋಸ ಮಾಡುವ ಜಾಲಕ್ಕೆ ಬೀಳದಂತೆ ಕೈಮುಗಿದು ಕೇಳಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೆಸರಿನಲ್ಲಿ ಫೇಸ್ಬುಕ್ ಖಾತೆ ತೆರೆದು ಆಪ್ತ ಸಮಾಲೋಚನೆ ಹೆಸರಿನಲ್ಲಿ ಮೋಸ ಮಾಡಿರುವವರು ಕನ್ನಡ ಭಾಷೆಯಲ್ಲಿಯೇ ಮಾತುಕತೆ ನಡೆಸಿದ್ದಾರೆ. ಕನ್ನಡ ಭಾಷೆಯನ್ನು ಇಂಗ್ಲಿಷ್ನಲ್ಲಿ ಬರೆದು ಪ್ರಶ್ನಿಸಿದ್ದಾರೆ. ಮಹಿಳೆಯೊಬ್ಬರು ತಮ್ಮ ಪತಿಯ ಲೈಂಗಿಕ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದು, ಅದಕ್ಕೆ ಉತ್ತರಿಸಿರುವ ಸೈಬರ್ ಕಿರಾತಕರು ಗುಪ್ತಾಂಗದ ವಿಡಿಯೋ ಮೆಸೆಂಜರ್ನಲ್ಲಿ ಕಳುಹಿಸಲು ತಿಳಿಸಿದ್ದಾರೆ. ಹೀಗಾಗಿ ಸಂಶಯಗೊಂಡ ಮಹಿಳೆ ವಾಟ್ಸಪ್ ಕಾಲ್ ಮಾಡಲು ನಂಬರ್ ಕೇಳಿದರೂ ಕೊಟ್ಟಿಲ್ಲ. ಹೀಗಾಗಿ ಅನುಮಾನಗೊಂಡು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರನ್ನು ಸಂಪರ್ಕಿಸಿ ವಿಷಯ ಮುಟ್ಟಿಸಿದ್ದಾರೆ. ಹೀಗಾಗಿ ಈ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ನೂರಾರು ಮಂದಿಗೆ ವೈದ್ಯ ಹೆಸರಿನಲ್ಲಿ ಸಂದೇಶ ಕಳಿಸಿದ್ದು, ಸೈಬರ್ ವಂಚಕರು ಈ ಜಾಲಕ್ಕೆ ಬಿದ್ದು ಹಲವರು ಮೋಸ ಹೋಗಿದ್ದಾರೆ ಎನ್ನಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಲು ಈ ರೀತಿ ಮಾಡಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ.